ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹೊಸ ರೂಪಾಂತರಿ ಬಿಎಫ್ ಪಾಯಿಂಟ್ ಸೆವೆನ್ ಆತಂಕ ಹೆಚ್ಚಾಗ್ತಾ ಇದೆ. ಡೆಲ್ಟಾ ವೇರಿಯಂಟ್ಗಿಂತಲೂ ಬಿಎಫ್ ಪಾಯಿಂಟ್ ಸೆವೆನ್ ಅಪಾಯ ಅಲ್ಲ ಅಂತ ನ್ಯೂಸ್ 18 ಜೊತೆ ಹಿರಿಯ ತಜ್ಞ ವೈದ್ಯ ಸುದರ್ಶನ್ ಬಲ್ಲಾಳ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೀವ್ರತೆ ಹೆಚ್ಚಾದರೂ ಕೇಸ್ಗಳ ಸಂಖ್ಯೆ ಮಾತ್ರ ಹೆಚ್ಚಲಿದೆ, ಆದರೆ ಎರಡನೇ ಅಲೆಯಷ್ಟು ಜನರನ್ನ ಇದು ಬಾಧಿಸೋದಿಲ್ಲ. ಜನವರಿ ಅಥವಾ ಫೆಬ್ರವರಿಯಲ್ಲಿ ಕೇಸ್ ಹೆಚ್ಚಾಗಲಿದೆ ಅಂತ ಸುದರ್ಶನ್ ಬಲ್ಲಾಳ್ ಅವರು ಹೇಳಿದ್ದಾರೆ. ಈಗ ಡೆಲ್ಟಾ ಬಿಎಫ್ ಪಾಯಿಂಟ್ ಸೆವೆನ್ ಇದು ಎಷ್ಟು ಮಟ್ಟಿಗೆ ತೀವ್ರತೆಯನ್ನು ಹೊಂದಿರುತ್ತೆ, ಇದು ನಮ್ಮ ದೇಹದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಇದರಿಂದ ಹೆಚ್ಚು ಅಪಾಯ ಆಗುತ್ತಾ, ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗುತ್ತಾ, ಈ ರೀತಿಯಾದಂಥ ಒಂದು ಆತಂಕ ಸಹಜವಾಗೇ ಇರುವಂಥದ್ದು. ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞ ವೈದ್ಯ ಸುದರ್ಶನ್ ಬಲ್ಲಾಳ್ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಸೊ ನಮ್ಮ ಪ್ರತಿನಿಧಿ ಹಂಸ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರನ್ನ ಮಾತನಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಡಾಕ್ಟರ್, ಬನ್ನಿ ನೋಡೋಣ. ಈಗಾಗಲೇ ರಾಜ್ಯದಲ್ಲಿ ರೂಪಾಂತರಿ ಬಿಎಫ್ ಸೆವೆನ್ ನ ಆತಂಕ ಹೆಚ್ಚಾಗಿರುವಂತದ್ದು. ಸೊ ಇದಕ್ಕಾಗಿ ಸರ್ಕಾರ ಒಂದಷ್ಟು ಗೈಡ್ಲೈನ್. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗಳನ್ನು ಕೂಡ ಬಿಟ್ಟಿದೆ, ಹಾಗಾದ್ರೆ ಇನ್ನು ನ್ಯೂ ಇಯರ್ ಕೂಡ ಬರ್ತಿದೆ. ಸೊ ಜನರು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು, ಈ ಒಂದು ವೈರಸ್ ಯಾವೆಲ್ಲ ರೀತಿಯಾದಂತಹ ಒಂದು ಬಿಹೇವಿಯರ್ ನ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಮಾಹಿತಿಯನ್ನ ಪಡೆಯೋಣ. ಸೊ ಈಗ ನಮ್ ಜೊತೆ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಇದ್ದಾರೆ. ಸೊ ಅವ್ರನ್ನೇ ನಾನು ಅವ್ರ ಹತ್ರ ಒಂದಷ್ಟು ಕ್ವಶನ್ ಗಳಿಗೆ ಒಂದು ಆನ್ಸರ್ ಅನ್ನ ಹುಡುಕ್ತೀನಿ. ಸರ್ ನಮಸ್ತೆ. ಸರ್, ಈಗ ನೋಡಬಹುದು ಬಿಎಫ್ ಪಾಯಿಂಟ್ ಸೆವೆನ್ ಆತಂಕ ಎಲ್ಲಾ ಕಡೆನೂ ಬಂದಿದೆ. ಸೊ ನಿಜಕ್ಕೂ ಕೂಡ ಈ ಒಂದು ವೈರಸ್ ಆಕ್ರಮಣಕಾರಿ ಹೌದಾ ಅಂತ? ಇವಾಗ ನೀವು ತಿಳಿದಿರುವಂತೆ ನಮಗೆ ಈಗ 3 ಅಲೆಗಳಾಗಿವೆ. ಸೊ ಈಗ ಲಾಸ್ಟ್ ಅಲೆಯಲ್ಲಿ ಒಮಿಕ್ರಾನ್ ಅಂತ ವೈರಸ್ ಬಂದಿತ್ತು. ನಮಗೆ ಆ ವೈರಸ್ ವೈಶಿಷ್ಟ್ಯ ಏನಂದ್ರೆ ಅದು ಬಹಳ ಮೈಲ್ಡ್ ವೈರಸ್, ಆದರೆ ರ್ಯಾಪಿಡ್ಲಿ ಸ್ಪ್ರೆಡ್ ಆಗ್ತಿತ್ತು. ಇಟ್ ವಾಸ್ ವೆರಿ ಇನ್ಫೆಕ್ಷಿಯಸ್, ವೆರಿ ಟ್ರಾನ್ಸ್ಮಿಸಿಬಲ್, ಬಟ್ ನಾಟ್ ಲೀಥಲ್. ಹಾಗಾಗಿ ಅದು ತುಂಬಾ ಜನರಿಗೆ ಇನ್ಫೆಕ್ಷನ್ ಆಗಿದೆ, ಆದರೆ ಹೆಚ್ಚು ಜನರಿಗೆ ಐಸಿ ಹೋಗುವಂಥದ್ದು ಮಾರ್ಟ್ಯಾಲಿಟಿ ಎಲ್ಲ ಇರಲಿಲ್ಲ. ಈಗ ಬಂದಿರುವ ವೈರಸ್, ಚೈನಾದಲ್ಲಿ ಬಂದಿರುವ ವೈರಸ್ ವೇರಿಯಂಟು ಬಿಎಫ್ ಪಾಯಿಂಟ್ ಸೆವೆನ್ ಮತ್ತು XBB, ಅದು ಎರಡು ಒಮಿಕ್ರಾನ್ ವೇರಿಯಂಟ್ಸ್, ಅಂದರೆ ಒಮಿಕ್ರಾನ್ ಕಸನ್ಸ್ ಅಂತಲೇ ಹೇಳ್ಬೋದು. ಸೊ ಅದರ ವೈಶಿಷ್ಟ್ಯ ಏನಂದರೆ ಅದು ಅಷ್ಟೇ ಮೈಲ್ಡ್ ಕಾಯಿಲೆ, ಪ್ಲಸ್ ಇದು ತುಂಬ ಸ್ಪ್ರೆಡ್ ಆಗುತ್ತೆ, ವೆರಿ ಇನ್ಫೆಕ್ಷಿಯಸ್. ಸೆಕೆಂಡ್ ವೇವ್ ಅಲ್ಲಿ ಡೆಲ್ಟಾ ತುಂಬಾನೇ ಪ್ರಾಬ್ಲಮ್ ಕೊಡ್ತು, ಸೊ ಅದರಷ್ಟು ಇದು ಎಫೆಕ್ಟ್ ಇರಲ್ಲ. ಇಲ್ಲ, ಈಗ ನಾವು ಥರ್ಡ್ ವೇವ್ ಅಲ್ಲಿ ಒಮಿಕ್ರಾನ್ ಬಂದಿತ್ತು, ಈಗ ಚೈನಾದಲ್ಲಿ ಇರುವ ಅಲೆ ಒಮಿಕ್ರಾನ್ ಇದೆ, ರಿಲೇಟಿವ್ ಅಂತಾನೆ ಹೇಳ್ಬೋದು. ಸಬ್ ವೇರಿಯಂಟ್ ಬಿಎಫ್ ಪಾಯಿಂಟ್ ಸೆವೆನ್ ಮತ್ತೆ XBB ಎರಡು ಒಮಿಕ್ರಾನ್ ಇದು ಸಬ್ ವೇರಿಯಂಟ್ಸ್. ಫಸ್ಟ್ ಸೆಕೆಂಡ್ ಎಸ್ಪೆಷಲಿ ಡೆಲ್ಟಾ ವೇವ್ ವಾಸ್ ವೆರಿ ಸಿವಿಯರ್, ಆಮೇಲೆ ಥರ್ಡ್ ವೇವ್ ವಾಸ್ ಮೈಲ್ಡ್. ಅದಾಗಿ ಈಗ ಮತ್ತೆ ಪುನಃ ಕೆಲವು ಕೇಸಸ್ ಬರ್ತಾ ಇರ್ಬೋದು ಬಿಕಾಸ್ ಆಫ್ ದ ಚೈನೀಸ್ ಪ್ಯಾಂಡಮಿಕ್ ನಾವು. ಹಾಗಾಗಿ ಇದು ಬರ್ತಾ ಇರ್ತದೆ, ಆದರೆ ಟೈಮ್ ಹೋದಂಗೆ ಒಂದು ಇದು ವೀಕ್ ಆಗ್ತಾ ಹೋಗುತ್ತೆ, ವೈರಸ್ಸು ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಮತ್ತೆ ಫೈನಲಿ ಎಂಡೆಮಿಕ್ ಆಗುತ್ತೆ, ಅಂದರೆ ಅಲ್ಲಲ್ಲಿ ಪಾಕೆಟ್ಸಲ್ಲಿ ಬರುತ್ತೆ. ಈ ಥರ ಒಂದೇ ಇಡೀ ಭೂಲೋಕಕ್ಕೆ ಒಂದೇ ಸಲ ವೈರಸ್ ಬಂದು ನಮ್ಮ ಹೆಲ್ತ್ ಕೇರನ್ನು ಓವರ್ವೆಲ್ ಮಾಡುವಂತ ಸಿಚುವೇಶನ್ ಬರೋದಿಲ್ಲ. ಇನ್ನು ಎಷ್ಟೊಂದು ಜನ ಆತಂಕಕ್ಕೊಳಗಾಗ್ತಾರೆ ಈಗ ಬಿಎಫ್ ಸೆವೆನ್ ಬಂದಿದೆ, ಸೊ ಏನಾಗಬಹುದು ಅಂತ. ಸೊ ಅವ್ರಿಗೆಲ್ಲ ನಿಮ್ಮ ಕಡೆಯಿಂದ ಏನ್ ಸಜೆಷನ್? ಅಫ್ಕೋರ್ಸ್ ಕೇಸಸ್ ಖಂಡಿತ ಸ್ವಲ್ಪ ಜಾಸ್ತಿ ಆಗ್ಬೋದು, ನಾಟ್ ಅಲಾರ್ಮಿಂಗ್ ರೇಟ್, ಆ್ಯಂಡ್ ಬಂದ್ರೂ ಮೈಲ್ಡ್ ಇರುತ್ತೆ ಕಾಯಿಲೆ. ಐ ಡು ನಾಟ್ ಥಿಂಕ್ ಅವರ್ ಹೆಲ್ತ್ ಕೇರ್ ಸಿಸ್ಟಮ್ ವಿಲ್ ಗೆಟ್ ಓವರ್ವೆಲ್ಮ್ಡ್. ವಿ ಹ್ಯಾವ್ ಇನಫ್ ಎಕ್ಸ್ಪೀರಿಯನ್ಸ್ ಕೋವಿಡ್ ಅಲ್ಲಿ, ಲಾಸ್ಟ್ 3 ವೇವ್ಸ್ ಅಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಸ್ಪೆಷಲಿ ಕರ್ನಾಟಕದಲ್ಲಿ ಭಾಳಷ್ಟು ರೊಬಸ್ಟ್ ಇದೆ, ತುಂಬ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಬೇರೆ ಬೇರೆ ಥರ ಡೀಲ್ ಮಾಡುವಂಥದ್ದು. ಹಾಗಾಗಿ ಕಾಯಿಲೆ ಬರ್ಬೋದು, ವಿಪರೀತ ನಂಬರ್ಸ್ ಬರಲಿಕ್ಕಿಲ್ಲ, ಬಂದ್ರೂ ವಿ ಕ್ಯಾನ್ ಡೀಲ್ ವಿತ್ ಇಟ್ ಎಫೆಕ್ಟಿವ್ಲಿ. ಎಕ್ಸ್ಪೆಕ್ಟ್ ಮಾಡಬಹುದು ಸ್ವಲ್ಪ ಹೈ ಕೇಸಸ್ ಅಂತ? ಈಗ ಹೆಚ್ಚಾಗಿ ಪ್ರೀವಿಯಸ್ ಅಲೆಗಳನ್ನು ನೋಡಿದರೆ ಎಲ್ಲಿ ಅಲೆ ಸ್ಟಾರ್ಟ್ ಆಗಿತ್ತೋ ಆ ಅಲೆ ಸ್ಟಾರ್ಟ್ ಆಗಿ 2-3 ತಿಂಗಳ ಮೇಲೆ ಅದು ಭಾರತದಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಜನವರಿ ಫೆಬ್ರವರಿಯಲ್ಲಿ ಕೇಸಸ್ ಜಾಸ್ತಿ ಆಗ್ಬೋದು. ಎಷ್ಟು ಪೀಕ್ ಆಗುತ್ತೆ ಏನು ಅಂತ ನಮ್ಮ ಎಪಿಡಿಮಿಯಾಲಜಿಸ್ಟ್ ಖಂಡಿತ ಪ್ರಿಡಿಕ್ಷನ್ ಕೊಡ್ತಾರೆ. ಈ ನಂಬರ್ಸ್ ಏನಾದರೂ ಜಾಸ್ತಿ ಆದರೆ ಖಂಡಿತ ಅವರಿಂದ ಪ್ರಿಡಿಕ್ಷನ್ಸ್ ಬರುತ್ತೆ. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ.